ಸುಮಾರು 32 ವರ್ಷಗಳ ಕಾಲ ಸುದೀರ್ಘ ದೇಶ ಸೇವೆಯನ್ನು ಮಾಡಿ ಇವತ್ತು ತವರೂರಿಗೆ ಬಹಳ ಹೆಮ್ಮೆಯಿಂದ ಆಗಮಿಸ್ತಾ ಇರುವಂತಹ ಸುಬ್ರಹ್ಮಣ್ಯ ನಾಯಕ್ ಸರ್ ಅವರು ಈ ನಮ್ಮ ಪಿರಿಯಾಪಟ್ಟಣದ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಇವತ್ತು ಸೇನೆಯಲ್ಲಿ ಕೆಲಸ ಮಾಡುವಂಥದ್ದು, ದೇಶ ಸೇವೆಯನ್ನು ಮಾಡುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಒಂದು ಕರ್ತವ್ಯ ಆಗಬೇಕು. ಭಾರತ ದೇಶ ವಿಶ್ವದಲ್ಲಿಯೇ ಶ್ರೇಷ್ಠ ಮಟ್ಟಕ್ಕೆ ಹೋಗಬೇಕು ಅಂತಂದರೆ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ದೇಶದ ಒಗ್ಗಟ್ಟಿಗೆ ಐಕ್ಯತೆಗೆ ಶ್ರಮಿಸುವಂತಹ ಈ ನಮ್ಮ ಸೈನಿಕರ ಬಗ್ಗೆ ಸದಾಕಾಲ ಬಹಳ ನಾವು ಗೌರವ ಭಾವನೆಯನ್ನು ಹೊಂದಬೇಕು. ಪ್ರತಿಯೊಬ್ಬ ಸೈನಿಕನು ಕೂಡ ತನ್ನ ಪ್ರಾಣದ ಹಂಗನ್ನು ತೊರೆದು ನಮ್ಮೆಲ್ಲರ ರಕ್ಷಣೆಗಾಗಿ ಹೋರಾಟ ನಡೆಸಿ ಇವತ್ತು ನಮ್ಮ ನಾಯಕ್ ಸರ್ ಅವರು ಬಹಳ ಅಭಿಮಾನದಿಂದ ತಮ್ಮ ತವರೂರಿಗೆ ಬರ್ತಾ ಇರುವಂಥದ್ದು ಇಡೀ ಪಿರಿಯಾಪಟ್ಟಣದ ಜನತೆಗೆ ಬಹಳ ಹೆಮ್ಮೆಯ ಸಂಗತಿಯಾಗಿದೆ. ಈ ದಿನ ಇಡೀ ಬೆಟ್ಟದಪುರದ ಸಮಗ್ರ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಇವತ್ತು ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಅವರನ್ನು ಆಗ ಒಂದು ಸ್ವಾಗತ ಕೋರ್ತಾ ಇರುವಂಥದ್ದು ಬಹಳ ಸಂತೋಷ ಆಗ್ತದೆ. ಇಂತಹ ದೇಶಭಕ್ತಿಯ ಒಂದು ಕಿಡಿ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಬರಲಿ. ನಮ್ಮ ನಾಯಕ್ ಸರ್ ಅವ್ರಿಗೂ ಅವರು ನಮ್ಮೆಲ್ಲ ಪ್ರಜೆಗಳಿಗೆ ಮಾದರಿಯಾಗಲಿ, ನಿಮ್ಮ ಒಂದು ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಸ್ಫೂರ್ತಿಯ ಸಲಹೆ ಆಗಬೇಕು ಸರ್. ನೀವು ನಮ್ಮ ಊರಿಗೆ ಮತ್ತೆ ವಾಪಸ್ಸು ಸಂತೋಷದಿಂದ ಆಗಮಿಸಿರೋದು ಎಲ್ಲರಿಗೂ ಸಂತೋಷ ಆಗಿದೆ. ನಮ್ಮೆಲ್ಲ ಬೆಟ್ಟಪುರ ನಾಗರಿಕರಿಗೆ ಮತ್ತು ಪಿರಿಯಾಪಟ್ಟಣದ ಸಮಸ್ತ ನಾಗರಿಕರಿಗೆ ಎಲ್ಲ ವಿವಿಧ ಸಂಘಟನೆಗಳು ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಥ್ಯಾಂಕ್ ಯು ಸರ್.